ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ, ವಾಲ್ಮೀಕಿ ರಾಮಾಯಣ ಅರಣ್ಯಕಾಂಡದ 19ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮಚಂದ್ರನು ಸೀತೆ ಲಕ್ಷ್ಮಣನೊಂದಿಗೆ ಪರ್ಣಕುಟಿಯಲ್ಲಿ ಕುಳಿತಿರುವ ಸಂದರ್ಭದಲ್ಲಿ ಶೂರ್ಪಣಖಿ ಎಂಬ ರಾವಣನ ತಂಗಿಯಾದ ರಾಕ್ಷಸಿಯು ಆತನ ಬಳಿಗೆ ಬಂದು ಆತನ ರೂಪವನ್ನು ಕಂಡು ಮೋಹಿಸಿ ಕಾಮಪೀಡಿತಳಾಗಿ ಆತನು ತನ್ನನ್ನು ಪತ್ನಿಯಾಗಿ ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತಾಳೆ. ಆ ಸಂದರ್ಭದಲ್ಲಿ ರಾಮನು ಹಾಸ್ಯಭಾವದಿಂದಲೇ, ತನಗೆ ಈಗಾಗಲೇ ಪತ್ನಿಯಿದ್ದು ಅವಳು ಪಕ್ಕದಲ್ಲೇ ಇರುವಳು, ಹಾಗಿರುವಾಗ ನಿನ್ನಂತಹ ಸುಂದರಿಗೆ ಸವತಿ ಇರುವುದು ಸರಿಯೇ? ಆದ್ದರಿಂದ ಪ್ರಸ್ತುತ ಪತ್ನಿಯು ಇಲ್ಲಿ ಇಲ್ಲದೆ ಒಂಟಿಯಾಗಿರುವಂತಹ ಲಕ್ಷ್ಮಣನ ಬಳಿಗೆ ಹೋಗಿ ಕೇಳು ಎಂದು ಆಕೆಯನ್ನು ಹಾಸ್ಯದಿಂದಲೇ ಕಳುಹಿಸುತ್ತಾನೆ. ಆದರೆ ಹಾಸ್ಯಭಾವವನ್ನು ಅರಿಯದ ಕ್ರೂರ ಸ್ವಭಾವದವಳಾದ ಆ ಶೂರ್ಪಣಖಿಯು ಲಕ್ಷ್ಮಣನ ಬಳಿಗೆ ಹೋಗಿ ತನ್ನನ್ನು ಪತ್ನಿಯಾಗಿ ಸ್ವೀಕರಿಸುವಂತೆ ಕೇಳುತ್ತಾಳೆ. ಆಗ ಲಕ್ಷ್ಮಣನು, ತಾನು ದಾಸ್ಯಭಾವದಲ್ಲಿರುವುದರಿಂದ, ರಾಮನ ದಾಸನಾಗಿರುವುದರಿಂದ ನೀನು ದಾಸಿಯಾಗಿ ಬಿಡುತ್ತಿ, ಅದರ ಬದಲು ಶ್ರೀರಾಮನನ್ನೇ ಹೇಳಿ ನೋಡು, ಆತನ ಕಿರಿಯ ಪತ್ನಿಯಾಗಿ ಇರಬಹುದು ಎಂದು ಇನ್ನಷ್ಟು ಹಾಸ್ಯರಸವನ್ನು ಬೆರೆಸುತ್ತಾನೆ. ಆದರೆ ಅವರಿಬ್ಬರ ಪರಿಹಾಸ್ಯವನ್ನು ಅರ್ಥ ಮಾಡಿಕೊಳ್ಳಲಾಗದ ಕ್ರೂರ ಸ್ವಭಾವದ ಶೂರ್ಪಣಖಿಯು ಇದೆಲ್ಲಕ್ಕೂ ಅವರ ನಡುವಿನಲ್ಲಿ ಇರುವ ಸೀತೆಯೇ ಕಾರಣವೆಂದು ಭಾವಿಸಿ ಆಕೆಯ ಮೇಲೆಯೇ ದಾಳಿ ಮಾಡಲು ತೊಡಗುತ್ತಾಳೆ. ಪತ್ನಿಯು ಭಯದಿಂದ ಸೀತೆಯು ಭಯದಿಂದ ನಡುಗುತ್ತಿರಲು ಶ್ರೀರಾಮನು ಆ ರಾಕ್ಷಸಿಯನ್ನು ಹಿಡಿದುಕೊಂಡು ಆಕೆಯನ್ನು ಶಿಕ್ಷಿಸುವಂತೆ ಲಕ್ಷ್ಮಣನಿಗೆ ತಿಳಿಸುತ್ತಾನೆ. ಕೂಡಲೇ ಲಕ್ಷ್ಮಣನು ಆಕೆಯ ಕಿವಿ ಮೂಗುಗಳನ್ನು ಕತ್ತರಿಸಿ ಆ ಮೂಲಕ ಆಕೆಯು ಹೆದರಿಕೊಳ್ಳುವಂತೆ ಮಾಡಿ ಆಕೆಯು ಜನಸ್ಥಾನಕ್ಕೆ ಓಡಿ ಹೋಗುವಂತೆ ಮಾಡುತ್ತಾನೆ. ತಾಂ ತಥಾ ಪತಿತಾಂ ದೃಷ್ಟ್ವಾ ವಿರೂಪಾಂ ಶೋಣಿತೋಕ್ಷಿತಾಂ ಭಗಿನೀಂ ಕ್ರೋಧ ಸಂತಪ್ತರ ಪ್ರಪ್ರಚರಾಕ್ಷಸಃ. ಈ ಪ್ರಕಾರ ಅಂಗಹೀನ ಮತ್ತು ರಕ್ತದಿಂದ ತೊಯ್ದ ಅವಸ್ಥೆಯಲ್ಲಿ ನೆಲದಲ್ಲಿ ಬಿದ್ದಿರುವ ತನ್ನ ತಂಗಿಯನ್ನು ನೋಡಿ ರಾಕ್ಷಸ ಕರನು ಸಿಟ್ಟಿನಿಂದ ಉರಿದೆದ್ದು ಹೀಗೆ ಹೇಳಿದನು: ಉತ್ತಿಷ್ಟತಾವದಾಖ್ಯಾಹಿ ಪ್ರಮೋಹಂ ಜಹಿ ಸಂಭ್ರಮಂ ವ್ಯಕ್ತವಾಖ್ಯಾಹಿ ಕೇನ ತ್ವಮೇ ಕೇನ ತ್ವಮೇವಂ ರೂಪ ವಿರೂಪಿತ. ತಂಗಿ ಹೇಳು, ನಿನ್ನ ಅವಸ್ಥೆಯನ್ನು ಹೇಳು. ಬಾಬರಿಯನ್ನು ಮೂರ್ಛೆ ಬಿಟ್ಟು ಯಾರು ನಿನಗೆ ಹೀಗೆ ರೂಪಹೀನ ಮಾಡಿದರು? ಎಲ್ಲವನ್ನೂ ಸರಿಯಾಗಿ ತಿಳಿಸು. ಕೃಷ್ಣ ಸರ್ಪ ಮಾಸೀನ ಮಾಷಿ ವಿಷಮನಾಗಸಂ ಹೃದತ್ಯಭಿಮಸಮಾಪನ್ನ ಮಂಗುಲ್ಯಗ್ರೇಣ ಲೀಲಯ. ನನ್ನ ಮುಂದೆ ಬಂದು ಸುಮ್ಮನೆ ಕುಳಿತಿರುವ ನಿರಪರಾಧಿ ವಿಷಸರ್ಪವನ್ನು ಯಾರು ತಾನೇ ನನ್ನ ಮುಂದೆ ಬಂದು ಕುಳಿತು ಸುಮ್ಮನೆ ಕುಳಿತಿರುವ ನಿರಪರಾಧಿ ವಿಷಸರ್ಪವನ್ನು ಯಾರು ತಾನೇ ಬೆರಳ ತುದಿಯಿಂದ ಆಟಕ್ಕಾಗಿ ತೊಂದರೆ ಪಡಿಸಿರುವರು? ಕಾಲಪಾಶಂ ಸಮಾಸ್ಯ ಕಂಠೇ ಮೋಹಾನ್ನ ಬುಧ್ಯತೆ ಯಸ್ವಾಮದ್ಯ ಸಮಾಸಾತ್ಯ ಪೀತವಾನ್ ವಿಷಮು. ಯಾರು ಎಂದು ನಿನ್ನ ಮೇಲೆ ಆಕ್ರಮಣ ಮಾಡಿ ನಿನ್ನ ಮೂಗು ಕಿವಿಯನ್ನು ಕತ್ತರಿಸಿರುವರು ಅವನು ಉಚ್ಚ ಕೋಟಿಯ ವಿಷವನ್ನು ಕುಡಿದಿರುವನು, ನಿನ್ನ ಕೊರಳಲ್ಲಿ ಕಾಲಪಾಶವನ್ನು ಹಾಕಿಕೊಂಡಿರುವನು. ಅಂದರೆ ತನ್ನ ಕೊರಳಲ್ಲಿ ಹಾಗೆ ಮಾಡಿದವನು ತನ್ನ ಕೊರಳಲ್ಲಿ ಕಾಲಪಾಶವನ್ನು ಹಾಕಿಕೊಂಡಿರುವನು. ಹೀಗಿದ್ದರೂ ಮೋಹವಶ ಅವನು ಈ ಮಾತನ್ನು ತಿಳಿಯುತ್ತಿಲ್ಲ. ಬಲವೇ ಕ್ರಮ ಸಂಪನ್ನ ಕಾಮಗಾ ಕಾಮರೂಪಿಣಿ ಇಮಾಮವಸ್ಥಾಂ ನೀತಾತ್ವಂ ಕೇನಾಂತಕ ಸಮಾಗತ. ನೀನಾದರೂ ಸ್ವತಃ ಬೇರೆ ಪ್ರಾಣಿಗಳಿಗೆ ಯಮನಂತೆ ಇರುವೆ. ಬಲ ಪರಾಕ್ರಮದಿಂದ ಸಂಪನ್ನಳಾಗಿ ಇಚ್ಛಾನುಸಾರ ಎಲ್ಲೆಡೆ ಸಂಚರಿಸುತ್ತಾ ನನಗೆ ಬೇಕಾದ ರೂಪವನ್ನು ಧರಿಸಲು ಸಮರ್ಥಳಾಗಿರುವೆ. ಹೀಗಿದ್ದರೂ ನಿನ್ನನ್ನು ಯಾರು ಈ ದುರವಸ್ಥೆಗೆ ನೂಕಿದರು? ಯಾರಿಂದ ದುಃಖಿಯಾಗಿ ನೀನು ಇಲ್ಲಿಗೆ ಬಂದಿರುವೆ? ದೇವಗಂಧರ್ವ ಭೂತಾನಾಂ ಋಷೀಣಾಂ ಚ ಮಹಾತ್ಮನಾಂ ಓಯಮೇವಂ ಮಹಾವೀರ್ಯಸ್ವಾಂ ವಿರೂಪಾಂ ಚಕಾರಃ.
ನಿನ್ನನ್ನು ರೂಪಹೀನನಾಗಿಸುವ ದೇವತೆಗಳಲ್ಲಿ, ಗಂಧರ್ವರಲ್ಲಿ, ಭೂತರಲ್ಲಿ, ಮಹಾತ್ಮ ಋಷಿಗಳಲ್ಲಿ ಯಾರು ತಾನೇ ಮಹಾಬಲಿಯಾಗಿರಬಲ್ಲನು? ನಹಿ ಪಶ್ಯಾಮ್ಯಹಂ ಲೋಕೇ ಯಕ್ಕುರ್ಯಾನ್ ಮಮ ವಿಪ್ರಯಂ ಅಂತರೇಷು ಸಹಸ್ರಾಕ್ಷಂ ಮಹೇಂದ್ರಂ ಪಾಕಶಾಸನಂ. ನನ್ನ ಅಪ್ರಿಯ ಮಾಡಬಲ್ಲವನು ಜಗತ್ತಿನಲ್ಲಿ ನಾನು ಯಾರನ್ನೂ ನೋಡಲಿಲ್ಲ. ದೇವತೆಗಳಲ್ಲಿ ಸಹಸ್ರಾಕ್ಷ ಪಾಕಶಾಸನ ಇಂದ್ರನು ಕೂಡ ಇಂತಹ ಸಾಹಸ ಮಾಡುವನು ಎಂದು ನನಗೆ ತೋರುವುದಿಲ್ಲ. ಅದ್ಯಾಹಂ ಮಾರ್ಗಣೈ ಪ್ರಾಣಾನಾದಾಸ್ಯೇ ಜೀವಿತಾಂತಗೈಃ ಸಲೀಲೇ ಕ್ಷೀರಮಾಸಕ್ತಂ ನಿಷ್ಪಿಬನ್ನಿವ ಸಾರಸಃ. ಹಂಸವು ನೀರಿನಲ್ಲಿ ಸೇರಿದ ಹಾಲನ್ನು ಬೇರ್ಪಡಿಸಿ ಕುಡಿಯುವಂತೆ ನಾನು ಹಿಂದೆ ಈ ಪ್ರಾಣಾಂತಕಾರಿ ಬಾಣಗಳಿಂದ ನಿನ್ನ ಅಪರಾಧಿಯ ಶರೀರದಿಂದ ಪ್ರಾಣಗಳನ್ನು ಬೇರ್ಪಡಿಸುವೆನು. ನಿಹತಸ್ಯ ಮಯಾ ಸಂಖ್ಯೆ ಶರಸಂಕ್ರತ್ತಮರ್ಮಣ ಸಫೀನಂ ರುಧಿರಂ ಕಸ್ಯ ಮೇದಿನಿ ಪಾತುಮಿತ್. ಯುದ್ಧದಲ್ಲಿ ನನ್ನ ಬಾಣಗಳಿಂದ ಯಾರ ಮರ್ಮಸ್ಥಾನ ಛಿನ್ನ ಭಿನ್ನವಾಗಿದೆಯೋ, ನನ್ನ ಕೈಯಿಂದ ಹತನಾಗಿರುವನು ಆ ಪುರುಷನ ನೊರೆಯಿಂದ ಕೂಡಿದ ಬಿಸಿರಕ್ತವನ್ನು ಪೃಥ್ವಿಯು ಕುಡಿಯಲು ಬಯಸುತ್ತಿರುವಳು. ಸಸ್ಯ ಪತ್ರರಥಾಕಾಯಾನ್ ಮಾಂಸ ಸಂಗತಾಹ ಪ್ರಹೃಷ್ಟ ಭಕ್ಷ ಯಷ್ಯಂತಿ ನಿಹತಸ್ಯ ಮಯಾರಣೇ. ರಣಭೂಮಿಯಲ್ಲಿ ನನ್ನಿಂದ ಹತನಾದ ಆ ವ್ಯಕ್ತಿಯ ಶರೀರದ ಮಾಂಸವನ್ನು ಪಕ್ಷಿಗಳು ಗುಂಪು ಗುಂಪಾಗಿ ಕಿತ್ತು ತಿನ್ನುವವು. ತಂನ ದೇವಾನ ಗಂಧರ್ವಾನ ಪಿಶಾಚಾನ ರಾಕ್ಷಸಾಹ ಮಯಾಪಕೃಷ್ಣಂ ಕೃಪಣಂ ಶಕ್ತಾಸ್ತ್ರಾತುಂ ಮಹಾಹವೇ. ಮಹಾಸಮರದಲ್ಲಿ ನನ್ನಿಂದ ಆಕ್ರಮಿಸಲ್ಪಟ್ಟ ಕೃಪಣನಾದ ಆ ದುಷ್ಟನನ್ನು ದೇವಗಂಧರ್ವರಾಗಲಿ ಪಿಶಾಚ ರಾಕ್ಷಸರಾಗಲಿ ರಕ್ಷಿಸಲು ಸಮರ್ಥರಲ್ಲ. ಉಪಲಭ್ಯಶನೈ ಸಂಜ್ಞಾಂ ತಮ್ಮೇ ಶಂಸಿತುಮರ್ಹಸಿ ಯೇನ ತ್ವಂ ದುರ್ವಿನೀತೇನ ವನೇ ವಿಕ್ರಮ್ಯ ನಿರ್ಜಿತ. ನಿಧಾನವಾಗಿ ಚೇತರಿಸಿಕೊಂಡು ಯಾವ ದುಷ್ಟನು ನಿನಗೆ ಈ ಅರಣ್ಯದಲ್ಲಿ ಬಲಾತ್ಕಾರವಾಗಿ ಆಕ್ರಮಿಸಿ ನಿನ್ನನ್ನು ಜಯಿಸಿ ಹೀಗೆ ವಿಕಾರಗೊಳಿಸಿದವನ ಹೆಸರನ್ನು ನನಗೆ ಹೇಳು. ಇತಿ ಭ್ರಾತುರ್ವಚ ಶ್ರತ್ವ ಶ್ರದ್ಧಸ್ಯ ಚ ವಿಶೇಷತಃ ತತಃಶೂರ್ಪಣಕಾವಾಕ್ಯಂ ಸಭಾಷ್ಟಮಿದಮಬ್ರವೀತ್. ಅತ್ಯಂತ ಕ್ರುದ್ಧನಾದ ಅಣ್ಣ ಕರನ ಮಾತನ್ನು ಕೇಳಿ ಶೂರ್ಪಣಖಿಯು ಕಂಬನಿ ಕರೆಯುತ್ತಾ ಎಂತೆಂದಳು. ತರುಣೌ ರೂಪ ಸಂಪೌ ಸುಕುಮಾರೌ ಮಹಾಬಲೌ ಪುಂಡರೀಕ ವಿಶಾಲಾಕ್ಷೌ ಚೀರ ಕೃಷ್ಣ ಜಿನಾಂಬರೌ. ಅಣ್ಣ, ವನದಲ್ಲಿ ಇಬ್ಬರು ತರುಣ ಪುರುಷರು ಬಂದಿರುವರು. ಅವರು ನೋಡಲು ಬಹಳ ಸುಕುಮಾರರು, ರೂಪವಂತರು, ಮಹಾಬಲವಂತರು ಆಗಿರುವರು. ಅವರಿಬ್ಬರ ಕಣ್ಣುಗಳು ಅರಳಿದ ಕಮಲಗಳಂತೆ ತೋರುತ್ತವೆ. ಅವರಿಬ್ಬರು ನಾರುಮಡಿಯನ್ನೊಟ್ಟು ಮೃಗ ಚರ್ಮವನ್ನು ಧರಿಸಿರುವರು. ಅಲಮೂಲಾಶನೌ ದಾಂತೌ ತಾಪಸೌ ಬ್ರಹ್ಮಚಾರಿಣೌ ದಶರಥಸ್ಯಾಸ್ತಾಂ ಭಾತರೌ ರಾಮ ಲಕ್ಷ್ಮಣೌ. ಫಲ ಮೂಲಗಳೇ ಅವರ ಆಹಾರವಾಗಿದೆ. ಅವರು ಜಿತೇಂದ್ರಿಯರು, ಬ್ರಹ್ಮಚಾರಿಗಳು ಆಗಿದ್ದಾರೆ. ಇಬ್ಬರು ದಶರಥ ಮಹಾರಾಜನ ಪುತ್ರರಾಗಿದ್ದು ಅಣ್ಣ ತಮ್ಮಂದಿರಾಗಿದ್ದಾರೆ. ಅವರ ಹೆಸರು ರಾಮ ಮತ್ತು ಲಕ್ಷ್ಮಣ ಎಂದಾಗಿದೆ. ಗಂಧರ್ವರಾಜ ಪ್ರತಿಮೌ ಪಾರ್ಥಿವ ವ್ಯಂಜನಾನ್ವಿತೌ ದೇವೌ ವಾಗ್ದಾನವಾವೇತೌ ತತರ್ಕಯಿತುಮುತ್ಸಹೇ. ಅವರಿಬ್ಬರು ಗಂಧರ್ವರಾಜರಂತೆ ಕಾಣುತ್ತಿದ್ದಾರೆ. ರಾಜೋಚಿತ ಲಕ್ಷಣಗಳಿಂದ ಸಂಪನ್ನರಾಗಿದ್ದಾರೆ. ಆ ಇಬ್ಬರು ಸಹೋದರರು ದೇವತೆಗಳು, ದಾನವರು ಎಂಬುದನ್ನು ಅನುಮಾನದಿಂದಲೂ ತಿಳಿಯಲಾಗುವುದಿಲ್ಲ. ತರುಣೀ ರೂಪ ಸಂಪನ್ನ ಸರ್ವಾಭರಣ ಭೂಷಿತ ದೃಷ್ಟಾ ತತ್ಕ್ರಮಯಾ ನಾರೀ ತಯೋರ್ ಮಧ್ಯೇಸು ಮಧ್ಯಮ. ಅವರಿಬ್ಬರ ನಡುವೆ ಓರ್ವ ತರುಣಿ ರೂಪವತಿ ಸ್ತ್ರೀಯನ್ನು ಅಲ್ಲಿ ನೋಡಿದೆ. ಆಕೆಯ ಶರೀರವು ಬಹಳ ಸುಂದರವಾಗಿದ್ದು
ಅನೇಕ ಪ್ರಕಾರದ ಆಭರಣಗಳನ್ನು ತೊಟ್ಟಿರುವಳು. ತಾಭ್ಯಾಮುಭಾಭ್ಯಾಂ ಸಂಭೂಯ ಪ್ರಮದಾಮಧಿಕೃತ್ಯತಾಂ ಇಮಾಮವಸ್ಥಾಂ ನೀತಾಹಂ ಯಥಾ ನಾಥಾ ಸತೀ ತಥಾ. ಆ ಸ್ತ್ರೀಯ ಕಾರಣದಿಂದಲೇ ಅವರಿಬ್ಬರು ಸೇರಿ ಒಬ್ಬ ಅನಾಥ ಕುಲಟೆ ಸ್ತ್ರೀಯಂತೆ ನನ್ನ ಇಂತಹ ದುರ್ಗತಿಯನ್ನು ಮಾಡಿರುವರು. ತಸ್ಯಾಶ್ಚಾನ್ ರಜವೃತ್ತಾಯಾಸ್ತಯೋಸ್ತಹತಯೋರಹಂ ಸಫೀನಂ ಪಾತು ಮಿಚ್ಛಾಮಿ ರುಧಿರಂ ರಣಮೂರ್ಧನಿ. ಯುದ್ಧದಲ್ಲಿ ಆ ಕುಟಿಲ ಆಚಾರವುಳ್ಳ ಸ್ತ್ರೀಯು ಮತ್ತು ಅವರಿಬ್ಬರು ರಾಜಕುಮಾರರು ಸತ್ತು ಹೋದಾಗ ಅವರ ನೊರೆಯಿಂದ ಕೂಡಿದ ರಕ್ತವನ್ನು ನಾನು ಕುಡಿಯುವೆನು. ಏಷ ಮೇ ಪ್ರಥಮ ಕಾಮ ಕ್ಷತಸ್ತ್ರಯ ಭವೇತ್ ತಸ್ಯಾಸ್ತ್ರಯೋಸ್ಯ ರುಧಿರಂ ಪಿಭೇಯಮಹಮಾಹವೇ. ರಣಭೂಮಿಯಲ್ಲಿ ಆ ಸ್ತ್ರೀಯ ಮತ್ತು ಆ ಪುರುಷರ ರಕ್ತವನ್ನು ಕುಡಿಯುವುದು ನನ್ನ ಮೊದಲ ಪ್ರಮುಖ ಇಚ್ಛೆಯಾಗಿದೆ. ಅದನ್ನು ನೀನು ಪೂರ್ಣಗೊಳಿಸಬೇಕು. ಇತಿ ತಸ್ಯಾಂ ಬ್ರುವಾಣಾಯಾಂ ಚತುರ್ದಶ ಮಹಾಬಲಾನ್ ವ್ಯಾಧಿದೇಶ ಖರ ಕ್ರುದ್ಧೋ ರಾಕ್ಷಸಾನಂತ ಕೋಪಮಾ. ತುರ್ಪಣಕಿಯು ಹೀಗೆ ಹೇಳಿದಾಗ ಖರನು ಕುಪಿತನಾಗಿ ಅತ್ಯಂತ ಬಲಿಷ್ಠರಾದ ಯಮನಂತೆ ಭಯಂಕರರಾದ 14 ರಾಕ್ಷಸರಿಗೆ ಹೀಗೆ ಆದೇಶಿಸಿದನು. ಮಾನುಷೌ ಶಸ್ತ್ರ ಸಂಪನ್ನೌ ಚೀರ ಕೃಷ್ಣಾಜಿನಾಂಬರೌ ವಿಷ್ಟೌ ದ್ವಂದ್ವಕಾರಣ್ಯಂ ಘೋರಂ ಪ್ರಮದಯಾ ಸಹ. ವೀರರೇ, ಈ ಭಯಂಕರ ದಂಡಕಾರಣ್ಯದಲ್ಲಿ ದಾರುಮಡಿ ಮತ್ತು ಕೃಷ್ಣ ಮೃಗಚರ್ಮವನ್ನು ಧರಿಸಿದ ಇಬ್ಬರು ಶಸ್ತ್ರಧಾರಿ ಮನುಷ್ಯರು ಓರ್ವ ಯುವತಿಯೊಂದಿಗೆ ನುಗ್ಗಿ ಬಂದಿರುವರು. ಔಹತ್ವಾತಾಂ ಚ ದುರ್ವೃತ್ತ ಮುಪಾವರ್ತತು ಮಕ್ರಥ ಇಯಂಚ ಭಗಿನಿ ತೇಷಾಂ ರುಧಿರಂ ಮಮ ಪಾಸ್ಯತಿ. ನೀವು ಅಲ್ಲಿಗೆ ಹೋಗಿ ಮೊದಲು ಅವರಿಬ್ಬರನ್ನು ಕೊಂದುಬಿಡಿ, ಮತ್ತೆ ಆ ದುರಾಚಾರಿಣಿ ಸ್ತ್ರೀಯನ್ನು ಸಾಯಿಸಿರಿ. ನನ್ನ ಈ ತಂಗಿ ಆ ಮೂವರ ರಕ್ತವನ್ನು ಕುಡಿಯುವಳು. ಮನೋರಥೋ ಯಮಿಷ್ಟೋಸ್ಯ ಭಗಿನ್ಯಾ ಮಮ ರಾಕ್ಷಸಾಃ ಶೀಘ್ರಂ ಸಂಪಾದ್ಯತಾಂ ಗತ್ವಾ ಪ್ರಮತ್ಯ ಸ್ವತೇಜಸ. ರಾಕ್ಷಸರೇ, ಇದು ನನ್ನ ತಂಗಿಯ ಪ್ರಿಯ ಮನೋರಥವಾಗಿದೆ. ನೀವು ಅಲ್ಲಿಗೆ ಹೋಗಿ ನಿಮ್ಮ ಪ್ರಭಾವದಿಂದ ಅವರಿಬ್ಬರು ಮನುಷ್ಯರನ್ನು ಕೊಂದುಬಿಡಿ ಹಾಗೂ ತಂಗಿಯ ಈ ಮನೋರಥವನ್ನು ಬೇಗನೆ ಪೂರ್ಣಗೊಳಿಸಿರಿ. ಯುಷ್ಮಾಭಿರ್ನಿಹತೌ ದೃಷ್ಟೌ ತಾವು ಭೌ ಭ್ರಾತರೌರಣೇ ಇಯಂ ಪ್ರಹೃಷ್ಟ ಮುದಿತ ರುಧಿರಂ ಯಧಿಪಾಸ್ಯತಿ. ರಣಭೂಮಿಯಲ್ಲಿ ಆ ಇಬ್ಬರು ಸಹೋದರರನ್ನು ನೀವು ಕೊಂದು ಹಾಕಿದಾಗ ಇವಳು ಹರ್ಷಗೊಳ್ಳುವಳು ಮತ್ತು ಆನಂದಮಗ್ನಳಾಗಿ ಯುದ್ಧ ಸ್ಥಳದಲ್ಲಿ ಅವರ ರಕ್ತ ಪಾನ ಮಾಡುವಳು. ಇತಿ ಪ್ರತಿ ಸಮಾದಿಷ್ಟ ರಾಕ್ಷಸಾಸ್ತಿ ಚತುರ್ದಶ ಜಗ್ಮುಸ್ತಯಾ ಸಾರ್ಧಂ ಘನಾವಾತೀರಿಕಾ ಯಥಾ. ಕರನು ಹೀಗೆ ಆಜ್ಞಾಪಿಸಿದಾಗ ಆ 14 ರಾಕ್ಷಸರು ಗಾಳಿಯು ಹಾರಿಸಿದ ಮೋಡಗಳಂತೆ ವಿವಶರಾಗಿ ಶೂರ್ಪಣಖೆಯ ಜೊತೆಗೆ ಪಂಚವಟಿಗೆ ನಡೆದರು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಅರಣ್ಯಕಾಂಡದಲ್ಲಿ 19ನೆಯ ಸರ್ಗವು ಸಂಪೂರ್ಣವಾಯಿತು. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ, ಸ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.